ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿದೆ, ಕೇಳ್ತೀನಿ, ನೇರವಾದ ಉತ್ತರ ಕೊಡ್ತೀಯಾ? ಅಮ್ಮಂಗೇನಾದ್ರೂ ನನ್ನ ಪಾರ್ವತಿ ಪ್ರೀತಿ ಬಗ್ಗೆ ಅನುಮಾನ ಬಂದಿದ್ಯಾ? ಏನ್ ವಿಷಯ ಅಮ್ಮ? ಅನನ್ಯನ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಒಳ್ಳೆ ಹುಡುಗಿ, ಬುದ್ಧಿವಂತೆ. ಆಮೇಲೆ? ಆಮೇಲೆ ನಿನ್ನ ಬದುಕಿನಲ್ಲಿ ಅನನ್ಯನ ಸ್ಥಾನ ಏನು? ಶೀಸ್ ಮೈ ಬೆಸ್ಟ್ ಫ್ರೆಂಡ್ ಅಷ್ಟೇ. ಅನನ್ಯನ ನಿನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳೋ ಯೋಚನೆ ಇದೆಯಾ ನಿನಗೆ? ಹಾಗಾದ್ರೆ ನಿನ್ನೆ ಸ್ಪೆಷಲ್ ಆಗಿ ಅವಳಿಗೋಸ್ಕರ ಅಡುಗೆ ಮಾಡಿದ್ರ ಉದ್ದೇಶ? ಹೇಳಿದ್ನಲ್ಲಮ್ಮ, ಅವರು ಜಸ್ಟ್ ಫ್ರೆಂಡ್ ಅಷ್ಟೇ. ಅದು ಅಲ್ಲದೆ ಅವ್ರು ನಮ್ಮ ಕಂಪನಿ ಫ್ರಾಂಚೈಸಿ ತಗೊಂಡು ನಾರ್ತ್ ಇಂಡಿಯಾದಲ್ಲಿ ನಮ್ಮ ಪ್ರಾಡಕ್ಟ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಅದರಿಂದ ನಮ್ಮ ಕಂಪ್ನಿಗೆ ಲ್ಯಾಕ್ಸ್ ಟುಗೆದರ್ ಪ್ರಾಫಿಟ್ ಬಂದಿದೆ. ಅದಕ್ಕೆ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಚಿಕ್ಕ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ದೆ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಉದ್ದೇಶ ಏನೂ ಇಲ್ಲ ಅಮ್ಮ. ನಂಬಬಹುದಾ? 100% ಮಾ. ಬಟ್ ನಿಮ್ಗ್ಯಾಕೆ ಈ ಥರ ಅನುಮಾನ ಬಂತು? ಅನುಮಾನ ಅಲ್ಲಪ್ಪ, ಅನಿವಾರ್ಯತೆ ಅಂತ ಹೇಳ್ಬೋದು. ನೀನು ನಮ್ಮ ದೊಡ್ಡ ಮಗ, ನಿನ್ನ ಮದುವೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ನಿನ್ನ ತಮ್ಮನಿಗೆ ಈಗಾಗಲೇ ಮದುವೆ ಆಗೋಗಿದೆ, ಹಾಗಾಗಿ ನಿನ್ನ ಮನಸ್ಸಿನಲ್ಲಿ ಅನನ್ಯ ಇದ್ದಾಳ ಅಂತ ಕೇಳಿದೆ ಅಷ್ಟೇ. ಅದ್ರ ಜೊತೆಗೆ ಕಳೆದ ಬಾರಿಯ ಹಾಗೆ ಹುಡುಗಿ ಕೇವಲ ನನ್ನ ಆಯ್ಕೆ ಮಾತ್ರ ಆಗಿರಬಾರ್ದು ಅನ್ನೋ ಮುನ್ನೆಚ್ಚರಿಕೆ. ನಿನ್ನೆ ನೀನು ಅನನ್ಯನಿಗೋಸ್ಕರ ಸ್ಪೆಷಲ್ ಆಗಿ ಅಡುಗೆ ಮಾಡಿದ್ರಲ್ಲಿ ಏನೋ ವಿಷಯ ಇದೆ ಅಂತ ಅನ್ಕೊಂಡ್ವಿ. ಏನೂ ಇಲ್ಲ ಅಂತ ನೀನೀಗ ಹೇಳಿದೆಯಲ್ಲ, ಈಗ ನಮಗೆ ನಿನ್ನ ಮದುವೆ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಇನ್ನು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಹಾಗಾದ್ರೆ ಅಮ್ಮ ಬೇರೆ ಹುಡುಗಿನ ನೋಡೋದಕ್ಕೆ ಶುರು ಮಾಡ್ತಾರೆ. ಮೊದಲು ಪಾರ್ವತಿ ಹತ್ರ ಈ ವಿಷಯ ಮಾತಾಡಬೇಕು. ಅಖಿಲ, ಎಷ್ಟು ಬೇಗ ಮದುವೆ ಮಾಡ್ತೀವಿ ಅನ್ನೋದಕ್ಕಿಂತ ಯಾವ ತರದ ಹುಡುಗಿ ಜೊತೆ ಮದುವೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಅದರ ಜವಾಬ್ದಾರಿ ನನಗೆ ಬಿಡಿ ರಘು. ಅಮ್ಮ ನಾ ಹೊರಡ್ತೀನಿ. ಸರಿಪ್ಪ. ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.